ಅಂಗನವಾಡಿ ಸಹಾಯಕಿಯ ಎಡವಟ್ಟಿನಿಂದಾಗಿ ಶೌಚಾಲಯದಲ್ಲಿ ಮಗುವಿದ್ದರೂ ಶೌಚಾಲಯಕ್ಕೆ ಬೀಗ ಹಾಕಿದ್ದಾರೆ. ಮುಂದೆ ಏನಾಯಿತು ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಂಗನವಾಡಿ ಶೌಚಾಲಯದಲ್ಲೇ ಬಂಧಿಯಾದ ಮಗು ನೋಡಿ, ಸಹಾಯಕಿಯ ಎಡವಟ್ಟಿನಿಂದಾಗಿ ಶೌಚಾಲಯದಲ್ಲಿ ಮಗುವಿದ್ದರೂ ಅದನ್ನ ಗಮನಿಸದೆ ಬಾಗಿಲನ್ನ ಮುಚ್ಚಿದ್ದಾರೆ. ಮಾಗುಂದಿ ಗ್ರಾಮದ ಹಾರೋಹಳ್ಳಿ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮದ ಹಾರೋಹಳ್ಳಿ ಬಡಾವಣೆಯಲ್ಲಿ ನಡೆದಿರುವ ಘಟನೆ ಇದು. ನಿನ್ನೆ ಸಂಜೆ ಅಂಗನವಾಡಿ ಕೇಂದ್ರದಲ್ಲಿ ಈ ಘಟನೆ ಕಂಡು ಬಂದಿದೆ. ಇನ್ನು ಶೌಚಾಲಯದಲ್ಲಿ 4 ವರ್ಷದ ಮಗು ಇದೆ, ಅದನ್ನ ಗಮನಿಸದೆ ಅಂಗನವಾಡಿ ಸಹಾಯಕಿ ಶೌಚಾಲಯಕ್ಕೆ ಬೀಗ ಹಾಕಿದ್ದಾರೆ. ಮನೆಗೆ ಬಾರದಿರುವ ಮಗು ಅಂತಂದ್ರೆ ಮನೆಗೆ ಹೋಗದಿದ್ದಾಗ ಮನೆಯಲ್ಲಿ ಪೋಷಕರು ವಿಚಾರಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅಂಗನವಾಡಿ ಶೌಚಾಲಯದಲ್ಲಿ ಮಗು ಕಿರಿಚಾಟ ಕೇಳಿ ಬಂದಿದೆ. ಅಲ್ಲಿ ನೋಡಿ, ಪೋಷಕರು ಕೂಡ ಹುಡುಕಿದ್ದಾರೆ, ಮಗು ಮನೆಗೆ ಬಂದಿಲ್ಲ ಅಂತ ಹುಡುಕಿದ್ದಾರೆ. ಈ ವೇಳೆಯಲ್ಲಿ ಅಂಗನವಾಡಿ ಶೌಚಾಲಯದಲ್ಲಿ ಮಗು ಕಿರಿಚಾಟ ಕೇಳಿ ಬಂದಿದೆ. ಬೀಗ ಒಡೆದು ಮಗುವನ್ನ ರಕ್ಷಿಸಿದ್ದಾರೆ ಪೋಷಕರು. ಸ್ಥಳದಲ್ಲೇ ಅಂಗನವಾಡಿ ಸಹಾಯಕಿಗೆ ಪೋಷಕರಿಂದ ಹಿಗ್ಗಾಮುಗ್ಗಾ ತರಾಟೆ. ನೋಡಿ, ಇದು ಇಂತಹ ಘಟನೆಗಳು ಕೂಡ ಈಗ ಕಂಡು ಬರ್ತಿದ್ದಾವೆ. ಇನ್ನು ಮಗುವನ್ನ ನೋಡಿಲ್ಲ, ಮಗುವನ್ನ ನೋಡದೆ ಶೌಚಾಲಯಕ್ಕೆ ಬೀಗ ಹಾಕಿದ್ದಾರೆ. ಅಂಗನವಾಡಿ ಸಹಾಯಕಿಯ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಪೋಷಕರಿಂದ ಆಗ್ರಹ. ಆ ಮಗು ಏನಾದ್ರೂ ಅಲ್ಲಿ ಶೌಚಾಲಯದಲ್ಲಿ ಅಂತಂದ್ರೆ ಈಗ ಲಾಕ್ ಮಾಡಿರುವಂತಹ ವೇಳೆಯಲ್ಲಿ ಏನಾದ್ರೂ ಅದಕ್ಕೆ ಆಗಿದ್ರೆ, ಏನಾದ್ರೂ ತೊಂದರೆ ಆಗಿದ್ರೆ ಯಾರು ಇದಕ್ಕೆ ಹೊಣೆ ಆಗ್ತಿದ್ರು? ನೋಡಿ, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮದ ಹಾರೋಹಳ್ಳಿ ಬಡಾವಣೆಯಲ್ಲಿ ನಡೆದಿರುವ ಘಟನೆ ಇದು. ಅಂಗನವಾಡಿಯಲ್ಲಿ ಮಕ್ಕಳು ಇರ್ತಾರೆ, ಆದ್ರೂ ನೋಡ್ಬೇಕು, ಗಮನಿಸ್ಬೇಕು ಎಷ್ಟು ಜನ ಮಕ್ಕಳಿದ್ದಾರೆ, ಏನ್ ಮಾಡ್ತಿರ್ತಾರೆ ಅನ್ನೋದು ಕೂಡ ಇದು ನೋಡ್ಬೇಕು. ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತದೆ. ಶೌಚಾಲಯದಲ್ಲಿ ಮಗು ಇದ್ದದನ್ನ ಕಂಡಿಲ್ಲ. ಪ್ರತಿ ಅಂಗನವಾಡಿಯಲ್ಲೂ ಕೂಡ ಸಂಜೆಯ ವೇಳೆಯಲ್ಲಿ ನೋಡ್ಬೇಕು ಮಕ್ಕಳು ಎಷ್ಟು ಜನ ಮನೆಗೆ ಹೋಗಿದ್ದಾರೆ, ಯಾರಿದ್ದಾರೆ ಅಂತ ಇದೆಲ್ಲವೂ ಕೂಡ ಅಲ್ಲಿ ಗಮನಿಸ್ಬೇಕು. ಸಹಾಯಕಿ, ಅಂಗನವಾಡಿಯ ಸಹಾಯಕಿ ಇದನ್ನೆಲ್ಲವನ್ನ ಗಮನಿಸ್ಬೇಕು. ಆದ್ರೆ ಮೋಸ್ಟ್ಲಿ ಅವರು ಮನೆಗೆ ಹೋಗುವ ಒಂದು ಅರ್ಜೆಂಟ್ ಅಲ್ಲಿ ಇದ್ರೋ ಏನೋ ಗೊತ್ತಿಲ್ಲ. ಆದ್ರೆ ತೀರಾ ಈ ಮಟ್ಟಿಗೆ ಅಂದ್ರೆ ಶೌಚಾಲಯದಲ್ಲಿ ಮಗು ಇದ್ರೂ ಕೂಡ ಅವರು ನೋಡಿಲ್ಲ, ಲಾಕ್ ಮಾಡಿ ಹೋಗಿದ್ದಾರೆ. ಆ ವೇಳೆಯಲ್ಲಿ ಮಗುವಿನ ಪೋಷಕರು ಹುಡುಕಿದ್ದಾರೆ, ಮನೆಗೆ ಇನ್ನು ಮಗು ಬಂದಿಲ್ಲ, ಎಲ್ಲಿ ಹೋಗಿದೆ ಅಂತ ಹುಡುಕಿರುವ ಸಂದರ್ಭದಲ್ಲಿ ಶೌಚಾಲಯದಲ್ಲಿ ಅನ್ನಪ್ಪ ಅನ್ಕೊಂಡು
ಅವಶ್ಯಕತೆ ಇಲ್ಲಿ ನೊಂದಿರೋ ಅವ್ರನ್ನ ಬಂದ್ ಫಸ್ಟ್ ನೋಡ್ಬೇಕು, ಸೊಕ್ಕಿರೋರ್ನಲ್ಲ. ನಮ್ ಬಾತ್ರೂಮ್ ಅಲ್ಲ ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಹೊಡೆದಿದ್ದ ಮಕ್ಕಳು ನಾವ್ ಏನ್ ಅನ್ಕೋಬೇಕು ಸರ್? ಫೋನ್ ಅವರೇ ಮಾಡಿದ್ರು, ಉಪೇಂದ್ರ ಗೊತ್ತು ಅವರೇ ಮಾಡಿದ್ರು. ನಾನು ಬಂದ ತಕ್ಷಣ ಮಾಡಿದ್ ಬರ್ತಾ ಇದೀನಿ ಪಾಪ ಅಂದೆ, ಇನ್ನ ಬಂದಿಲ್ಲ ಸರ್. ಎಸ್, ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ಶೌಚಾಲಯದಲ್ಲಿ ಮಗು ಇದ್ರೂ ಕೂಡ ಗಮನಿಸಿಲ್ಲ ಅಂಗನವಾಡಿ ಸಹಾಯಕಿ, ಹೇಗ್ ಸಾಧ್ಯ ಆಯ್ತು ಇದು ಅಂತ? ಹೌದು ಸ್ವಂತ, ಏನಂತಂದ್ರೆ ನಿನ್ನೆ ನಡೆದಿರಂತ ಘಟನೆ, ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಮಾಗೋಡಿ ಅನ್ನೋ ಗ್ರಾಮದ ಆರು ಹಳ್ಳಿ ಅನ್ನೋ ಬಡಾವಣೆಯಲ್ಲಿ ಅಂಗನವಾಡಿ ಕೇಂದ್ರ ಸಂಜೆ ಬೆಳಗ್ಗಿನ ಜಾವ ಬೆಳಿಗ್ಗೆ 9 ಸಂಜೆ 4 ಗಂಟೆವರೆಗೆ ಅಂತ ತೆರೆದಿರತ್ತೆ. ಆ ತೆರೆದಿರುವಂತ ಸಂದರ್ಭದಲ್ಲಿ ಮಗು ಅನ್ನೋದು ಬಾತ್ರೂಮ್ ಅಲ್ಲಿ ಹೋಗಿದ್ದಾಗ ಈ ಸಹಾಯಕಿ ಶಾರದಾ ಎಂಬಂತವ್ರು ಗಮನಿಸದೆ ಬೀಗ ಹಾಕ್ಬಿಟ್ಟು ಅವ್ರ ಮಗುವನ್ನ ಮನೆಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮಗುನ ಪೋಷಕರು ಹುಡುಕ್ಲಾಡಿದ್ದಾರೆ, ಮಗು ಶಾಲೆಯಿಂದ ಮನೆಗೆ ಬಂದಿಲ್ಲ ಎಲ್ಲೋಯ್ತು ಅಂತ. ಮಗು ಮಗು 1 ಕಾಲ ಹುಡುಕ್ಲಾಡದ ಸಂದರ್ಭದಲ್ಲಿ ಈ ಮಗು ಶಾಲೆ ಹತ್ರ ಅವ್ರ ಪೋಷಕರು ಶಾಲೆ ಹತ್ರ ಅಂಗನವಾಡಿ ಕೇಂದ್ರದ ಹತ್ರ ಬಂದು ಸರ್ಚ್ ಮಾಡಿದ್ದಾರೆ. ಸರ್ಚ್ ಮಾಡಂತ ಸಂದರ್ಭದಲ್ಲಿ ಬಾತ್ರೂಮ್ ನಲ್ಲಿ ಕಿರ್ಚಾಡುವಂತ ಸಂದರ್ಭದಲ್ಲಿ ಮಗುವನ್ನ ಪೋಷಕರು ಬೀಗ ಹೊಡೆದು ಬಾತ್ರೂಮ್ ನ ಬೀಗ ಹೊಡೆದು ಸಮಯ ಇತ್ತು ಅಂತ ಒಳಗಡೆ ಮಗು ಶೌಚಾಲಯದಲ್ಲಿ ಎಷ್ಟು ಸಮಯಗಳ ಕಾಲ ಇತ್ತು ಅಂತ ಶೌಚಾಲಯದಲ್ಲಿ 1 ಕಾಲ ಮಗು ಬಾತ್ರೂಮ್ ನಲ್ಲಿ ಇತ್ತು ಅನ್ನೋದು ಒಂದು ಪೋಷಕರ ಆರೋಪವಾಗಿದೆ. ಈಗ ಸದ್ಯಕ್ಕೆ ಮಗುವಿನ ಆರೋಗ್ಯ ಹೇಗಿದೆ? ಈ ಮಗುವಿನ ಆರೋಗ್ಯ ಅನ್ನೋದು ಆರಾಮಾಗಿದೆ. ಇದೇ ಸಂದರ್ಭದಲ್ಲಿ ಏನಂತಂದ್ರೆ ಪೋಷಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರನ್ನು ದಾಖಲಿಸಿದ್ದಾರೆ. ಮತ್ತೆ ತಿರ್ಗಾ ಸ್ಥಳೀಯ ಅಧಿಕಾರಿಗಳು ಅವರ ಶಾರದಾ ಅವರ ಸಹಾಯಕಿ ಶಾರದಾ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀನಿ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ. ಎಸ್, ಇನ್ನು ಈ ಕುರಿತಂತೆ ಪೋಷಕರು ಕೂಡ ಅಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಇದ್ರ ಬಗ್ಗೆ ಏನಾದ್ರೂ ಅಂಗನವಾಡಿ? ಹೌದು ಸ್ವಲ್ಪ, ಏನಂತಂದ್ರೆ ಸಹಾಯಕಿ ಶಾರದಾ ಅವರ ವಿರುದ್ಧ ಪೋಷಕರು ಆಕ್ರೋಶ ಹೊರ ಹಾಕುತ್ತಿದ್ದಾರೆ, ಬೇಜವಾಬ್ದಾರಿತನ ತೋರಿದ್ದಾರೆ ಶಾರದಾ ಅವರು ಅಂತ ಹೇಳ್ಬಿಟ್ಟು ಪೋಷಕರು ಅವ್ರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಎಸ್, ಓಕೆ ಹರ್ಷವರ್ಧನ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಇನ್ನು ಅಂಗನವಾಡಿ ಸಹಾಯಕಿಯ ವಿರುದ್ಧ ನೀವು ಕ್ರಮವನ್ನ ತೆಗೆದುಕೊಳ್ಬೇಕು, ಹೀಗೆ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಇವತ್ತು ನನ್ನ ಮಗುವಿಗೆ ಆಗಿದೆ, ಇನ್ನು ಮುಂದೆ ಮತ್ತೊಂದು ಮಗುವಿಗೆ ಹೀಗೆ ಆಗ್ಬಾರ್ದು. ಆದಷ್ಟು ಇವರು ಕೇರ್ಫುಲ್ ಆಗಿ ಇರಬೇಕು. ನಾವು ಏತಕ್ಕೆ ಕಳಿಸ್ತೀವಿ, ಇಲ್ಲಿ ಮಕ್ಕಳು ಕಲೀಲಿ ಆರಾಮಾಗಿ ಇರ್ಲಿ ಇಲ್ಲಿ ಅಂತ ನಾವು ಕಳಿಸಿರ್ತೀವಿ. ಆದ್ರೆ ಇಂತಹ ಒಂದು ಘಟನೆ ನಡೆದಾಗ ಭಯ ಆಗುತ್ತೆ, ಯಾಕಂದ್ರೆ ನಾವು ಶಾಲೆಗೆ ಒಂದೇ ಆಗುತ್ತೆ, ಈ ರೀತಿಯಾಗಿ ಆಗ್ಬಾರ್ದು. ಇನ್ನು ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಪೋಷಕರು ಅಲ್ಲಿ ಆಗ್ರಹಿಸಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.